ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರ ಆಡಳಿತವನ್ನು ಕಂಡಿರುವ ರಾಜ್ಯದ ಜನರು ಬರಲಿರುವ ಚುನಾವಣೆಯಲ್ಲಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಕೆಪಿಸಿಸಿ ಮಾಧ್ಯಮ ವಕ್ತಾರ ಬಾಲಕೃಷ್ಣಸ್ವಾಮಿ ಯಾದವ್ ತಿಳಿಸಿದ್ದಾರೆ. ಮುಳ್ಕಲ್ಮೂರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಸೋಮವಾರ ಹಿಂದುಳಿದ ವರ್ಗಗಳ ಘಟಕದಿಂದ ಏರ್ಪಡಿಸಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದರು. ಪಿಎಸ್ಐ ಹಗರಣ, 40% ಹಗರಣ ಸೇರಿದಂತೆ ಇನ್ನಿತರ ಅನೇಕ ಭ್ರಷ್ಟಾಚಾರ ಹಾಗೂ ಹಗರಣಗಳನ್ನು ಬಿಂಬಿಸಿರುವ ಬಿಜೆಪಿ ಆಡಳಿತ ವೈಖರಿಯನ್ನು ಜನರು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಮತಗಳನ್ನು ಇಬ್ಬಾಗ ಮಾಡಿ ಅಧಿಕಾರ ಹಿಡಿಯುವ ಬಿಜೆಪಿಯ ಕುತಂತ್ರವನ್ನು ಮತದಾರ ಕ್ಷಮಿಸುವುದಿಲ್ಲ ಎಂದರು. ಹಿಂದುಳಿದ ವರ್ಗಗಳ ಘಟಕ ಜಿಲ್ಲಾಧ್ಯಕ್ಷ ಎಸ್ ಟಿ ಕುಮಾರ್ ಮಾತನಾಡಿ, ಮೀಸಲಾತಿಯ ಹೆಸರಿನಲ್ಲಿ ನಾನಾ ಸಮುದಾಯದವರಿಗೆ ಮೂಗಿಗೆ ತುಪ್ಪ ಹಚ್ಚುವ ಕೆಲಸ ಮಾಡುತ್ತಿರುವ ಬಿಜೆಪಿಯನ್ನು ಬರಲಿರುವ ಚುನಾವಣೆಯಲ್ಲಿ ಮತದಾರ ತಿರಸ್ಕರಿಸಲಿದ್ದಾನೆ. ಈ ಕ್ಷೇತ್ರದಲ್ಲಿ ಪಕ್ಷವು ಯಾವುದೇ ವ್ಯಕ್ತಿಗೆ ಟಿಕೆಟ್ ನೀಡಿದರೂ ಎಲ್ಲ ಕಾರ್ಯಕರ್ತರು ಪಕ್ಷದ ಪರವಾಗಿ ಕೆಲಸ ಮಾಡಬೇಕು ಎಂದರು. ಬಾಲಕೃಷ್ಣ ಸ್ವಾಮಿ ಯಾದವ್, ಮಾಧ್ಯಮ ವಕ್ತಾರರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ. ಮಿತ್ರರೇ, ತಮಗೆಲ್ಲ ತಿಳಿದಿರುವಂತೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂತಹ ಚುನಾವಣೆಗಳನ್ನು ಉದ್ದೇಶ ಇಟ್ಕೊಂಡು ಏನು ಭ್ರಷ್ಟ ಬಿಜೆಪಿ ಸರ್ಕಾರ ಇದೆ ಇವತ್ತು ಈ ಜಿಲ್ಲೆಯಲ್ಲಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗ ಹಾಗೂ ಎಸ್ ಸಿ ಎಸ್ ಟಿಯ ಮತದಾರರ ಪಟ್ಟಿಯಿಂದ ಹೆಸರುಗಳನ್ನು ಬಿಡ್ತಕ್ಕಂತಹ ಒಂದು ಹುನ್ನಾರ ಮಾಡಿ ಪಟ್ಟಿಯಲ್ಲಿ ಅನೇಕ ಹೆಸರುಗಳನ್ನು ಬಿಟ್ಟಿದೆ. ಅದರ ಜೊತೆಗೆ ರಾಜ್ಯದಲ್ಲೂ ಕೂಡ ಇವತ್ತು ಅನೇಕ ಮತದಾರರ ಪಟ್ಟಿಗಳು ಅದಕ್ಕೆ ಕೈ ಹಾಕಿ ಅವರು ಹುನ್ನಾರವನ್ನು ನಡೆಸಿ ಮುಂಬರ್ತಕ್ಕಂತಹ ಚುನಾವಣೆಯಲ್ಲಿ ವಾಮಮಾರ್ಗದ ಮೂಲಕ ಅವರ ಮತಪಟ್ಟಿಯನ್ನು ಹೆಚ್ಚಿಸಿಕೊಳ್ಳಲು ಕುತಂತ್ರವನ್ನು ಮಾಡ್ತಾ ಇದೆ. ಪಿಎಸ್ಐ ಹಗರಣ ಇರ್ಬೋದು, 40% ಹಗರಣ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಇವತ್ತು ಕೇವಲ ಭ್ರಷ್ಟಾಚಾರದೇ ಈ ರಾಜ್ಯಕ್ಕೆ ಅಂತಕ್ಕಂಥ ಒಂದು ಅಂಶವನ್ನು ಈ ರಾಜ್ಯದ ಜನರಿಗೆ ಬಿಜೆಪಿ ಬಿಂಬಿಸಿದೆ. ರಾಜ್ಯದ ಜನ ಇವ್ರನ್ನ ಕ್ಷಮಿಸೋದಿಲ್ಲ. ಯಾಕಂತ ಹೇಳಿದ್ರೆ ಇವರಲ್ಲಿರ್ತಕ್ಕಂತಹ ಒಂದು ಕಾರ್ಯಸೂಚಿ ಏನಿದ್ರೂ ಮತಗಳನ್ನು ಡಿವೈಡ್ ಮಾಡಿ ಅಧಿಕಾರಕ್ಕೆ ಬರ್ತಕ್ಕಂಥದ್ದು. ಹಾಗಾಗಿ ಆದರೆ ಈ ಬಾರಿ ಖಂಡಿತವಾಗೂ ಕರ್ನಾಟಕ ರಾಜ್ಯದಲ್ಲಿ ಈ ಬಿಜೆಪಿಯ ಆಟ ನಡೆಯೋದಿಲ್ಲ. ಮೀಸಲಾತಿಯನ್ನು ತಗೊಂಬಂದು ಎಲ್ಲ ನಮ್ಮ ಜಾತಿಗಳನ್ನ ಎತ್ತಿ ಎತ್ತಿ ಕಟ್ಟಿ ಈಗ ಮುಂದೆ ಅಧಿಕಾರಕ್ಕೆ ಬರಬೇಕು ಅಂತ ಅವ್ರು ನಿಶ್ಚಯಿಸಿಕೊಂಡಿದ್ದಾರೆ. ಆ ಮೀಸಲಾತಿ ಅನ್ನೋ ಒಂದು ಮಾಯಾಮೃಗನ ಸುಮ್ಮನೆ ನಮ್ಮ ಮುಂದೆ ಬಿಟ್ಟು ಅದು ಯಾರಿಗೂ ಸಿಗ್ನಲ್ ಮಾಡಿದ್ರೆ ಅವ್ರ ಮುಂದೆ ಅಧಿಕಾರಕ್ಕೆ ಬರಬೇಕು ಅಂತಿದ್ದಾರೆ. ಈ ಮೀಸಲಾತಿ ಉದ್ದೇಶದಿಂದ ಎಲ್ಲ ಕಮ್ಯುನಿಟಿ ಅವರು ಎಸ್ ಸಿ ಇರ್ಬೋದು, ಎಸ್ ಟಿ ಇರ್ಬೋದು, ಹಿಂದುಳಿದವರು ಇರ್ಬೋದು, ಮುಂದುವರೆದ ಜನಾಂಗದವರು ಎಲ್ಲರಿಗೂ ಮೀಸಲಾತಿ ಬೇಕು, ಎಲ್ಲರಿಗೂ ಮೀಸಲಾತಿ ಬೇಕು. ದಿನಾ ಪೇಪರ್ ತೆಗೆದ್ರೆ ಮೀಸಲಾತಿ ಬೇಕು ಅನ್ನೋ ಹೋರಾಟಗಳೇ ಕಾಣ್ತಿದ್ದಾರೆ ಹೊರತು ಮೀಸಲಾತಿ ಯಾರಿಗೆ ಎಷ್ಟು ತಲುಪಿದೆ, ಯಾರಿಗೆ ತಲುಪಬೇಕು, ಯಾರು ನೋಡಿದ್ದಾರೆ, ಯಾರಿದ್ದಾರೆ ಶೋಷಣೆಗೆ ಒಳಗಾಗಿದ್ದಾರೆ ಅನ್ನೋ ಒಂದು ಪರಿಜ್ಞಾನ ಇಲ್ಲ ನಮ್ಮ ಬಿಜೆಪಿ ಸರ್ಕಾರಕ್ಕೆ. ಸಭೆಯಲ್ಲಿ ಹಿಂದುಳಿದ ವರ್ಗಗಳ ಘಟಕ ಜಿಲ್ಲಾ ಉಪಾಧ್ಯಕ್ಷ ದಯಾನಂದ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ಶಿವರಾಜ್, ತಾಲೂಕು ಅಧ್ಯಕ್ಷ ಟಿಎಸ್ ಮೂರ್ತಿ, ತಾಲೂಕು ಬ್ಲಾಕ್ ಪ್ರಧಾನ ಕಾರ್ಯದರ್ಶಿ ಬಿಟಿ ನಾಗಭೂಷಣ್, ಬ್ಲಾಕ್ ಉಪಾಧ್ಯಕ್ಷ ಸತ್ಯನಾರಾಯಣ, ಎಸ್ಸಿ ಘಟಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎರ್ರೆನಹಳ್ಳಿ ನಾಗರಾಜ್, ರಾಮು ಇನ್ನಿತರರು ಉಪಸ್ಥಿತರಿದ್ದರು. ವರದಿಗಾರರ ರುದ್ರೇಶ್, ಎಚ್ಜೆಡ್ ಟಿವಿ, ಮೊಳಕಾಲ್ಮೂರು. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.